ಶ್ರೀರಾಮ ಸಮರ್ಥ 141. ನನ್ನ ಹತ್ತಿರ ಒಂದೂ ದುಡ್ಡು ಇರಲಿಲ್ಲ, ಹಾಗೂ ಊಟ ಮಾಡುವ ಜನರು ಬಹಳ ಇದ್ದರು, ಆದರೆ ನಾನು ಎಂದೂ ಚಿಂತೆ ಮಾಡಲಿಲ್ಲ. 142. ನನಗೆ ಜಗತ್ತಿನ ಸ್ವಭಾವವು ಸರಿಯಾಗಿ ತಿಳಿದಿರುತ್ತದೆ, ಆದ್ದರಿಂದ ನಾನು ಇಂದಿನವರೆಗೆ ನನಗೆ ಯಾರು ಏನು ಅನ್ನುತ್ತಾರೆ ಎಂಬುದನ್ನು ನೋಡಿರುವುದಿಲ್ಲ, ನಾನು ಅವನಿಗೆ ಏನು ಹೇಳಬೇಕೆಂಬುದನ್ನೇ ನೋಡಿರುತ್ತೇನೆ. 143. ನಾನು ಮಾಲೆಯನ್ನು ಹಿಡಿದು ಎಂದೂ ಜಪ ಮಾಡಿರುವುದಿಲ್ಲ. 144. ಒಬ್ಬ ಮನುಷ್ಯನು ನನಗೆ ಭೇಟಿಯಾಗಲು ಬಂದನೆಂದರೆ ಅವನು ಎಷ್ಟು ಸುಖಿಯಾಗಿರುತ್ತಾನೆಂಬುದನ್ನು ನಾನು ನೋಡುತ್ತೇನೆ, ಅವನ ಉಳಿದ ವಿಷಯಗಳನ್ನು ನಾನು ನೋಡುವುದಿಲ್ಲ. ಆದರೆ ನೀವು ಅವನ ಶ್ರೀಮಂತಿಕೆ, ವಿದ್ಯೆ, ಮಾನ ಇವುಗಳಿಂದ ಅವನು ಎಷ್ಟು ಸುಖಿಯಾಗಿರುತ್ತಾನೆಂಬುದನ್ನು ನಿಶ್ಚಯಿಸುತ್ತೀರಿ. ಮನುಷ್ಯನು ಭಗವಂತನ ಹೊರತಾಗಿ ಹೇಗೆ ಸುಖಿಯಾಗಬಲ್ಲನು? 145. ನಾನು ಅತ್ಯಂತ ಸಮಾಧಾನದಲ್ಲಿರುತ್ತೇನೆ, ಅದರಂತೆ ನೀವು ಕೂಡ ಅತ್ಯಂತ ಸಮಾಧಾನದಲ್ಲಿದ್ದರೆ ಆಯಿತು. ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.